ನಮಾಜ್ ಅಜಾನ್ ಕುಗ್ಗು ಅಂತದ್ದು 5 ಬಾರಿ ಇರುತ್ತೆ ದಿನಕ್ಕೆ. ಆದರೆ ಇಲ್ಲಿ ಅದನ್ನೇ ಕೌಂಟರ್ ಆಗಿ ಅವ್ರು ಪಾಲನೆ ಮಾಡಿಲ್ಲ ಅಂತದನ್ನ ಉಲ್ಲಂಘನೆ ಮಾಡ್ತೀವಿ ಅಂತ ಈಗ ಪ್ರತಿದಿನ 3 ಬಾರಿ ಇದನ್ನ ನಿರ್ಧಾರ ಮಾಡಿಕೊಂಡಿದ್ದಾರೆ. ಸೊ ಬೆಂಗಳೂರಿನಲ್ಲಿ 8 ರಿಂದ 10 ದೇವಸ್ಥಾನಗಳಲ್ಲಿ ಮಂತ್ರ ಪಠಣೆಯನ್ನ ಮಾಡ್ತಾರಂತೆ. ಸೊ ಈಗ ಬೆಳಗ್ಗೆ 5 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 5 ಗಂಟೆಗೆ ಮಂತ್ರ ಪಠಣೆ ಆಗುತ್ತೆ. ಇವತ್ತು ಸಂಜೆ ಒಳಗಡೆಗೆ ಪ್ಲಾನ್ ಅನ್ನ ರೆಡಿ ಮಾಡಲಿದ್ದಾರಂತೆ. ವೆಲ್ಕಮ್ ಬ್ಯಾಕ್. ನಾನಾಗಲೇ ಚರ್ಚೆಯನ್ನು ಮುಂದುವರಿಸ್ತೀನಿ. ನಿತ್ಯಾನಂದ ವಿವೇಕಾಂಶವ್ರನ್ನ ಹಾಗೆ ನಿಲ್ಲಿಸಿದ್ದೆ ನಾನು. ಎಸ್ ನಿತ್ಯಾನಂದ ವಿವೇಕಾಂಶವ್ರೆ, ಬೇರೆ ದಾರಿ ಬೇರೆ ಮಾರ್ಗಗಳಿದೆ, ಕಾನೂನು ಪಾಲನೆ ಮಾಡಿಲ್ಲ ಅಂತಂದಾಗ ಎದುರುಗಡೆಗೆ ಇರುವಂತವರು ನಾವು ಕಾನೂನು ಉಲ್ಲಂಘನೆಯನ್ನು ಮಾಡಿ ಅವರು ಪಾಠ ಕಲಿಸ್ತೀವಿ ಅನ್ನುವಂಥದ್ದು ಸರಿಯಲ್ಲ. ಹಲವರು ಮುಸ್ಲಿಂ ಯುವಕರು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ, ಸರ್ ಕಾನೂನು ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಹಲವು ಮುಸ್ಲಿಂ ಯುವಕರು ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡ್ರೆ ಅದನ್ನು ಹೇಳುವಂಥ ರೀತಿಯಲ್ಲಿ ಹೇಳಿದ್ರೆ ಬರುತ್ತೆ, ಬಟ್ ಹೇಳಿಸ್ಕೊಳ್ಬೇಕ ಅಗತ್ಯತೆ ಇಲ್ಲ. ಯಾಕಂದ್ರೆ ಕೋರ್ಟ್ ಆದೇಶ ಬಂದ್ಮೇಲೆ ಅದರ ಪಾಲನೆ ಮಾಡಬೇಕಾದಂತ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಆದರೆ ಇಲ್ಲಿ ಪಾಲನೆ ನಡೀತಾ ಇಲ್ಲ ಅಂತಂದಾಗ ನಾನು ಉಲ್ಲಂಘನೆ ಮಾಡ್ತೀನಿ ಅನ್ನುವಂಥದ್ದು ಸರಿಯಲ್ಲ. ಹಾಗಾಗಿ ಅನೇಕ ಮುಸ್ಲಿಂ ಯುವಕರು ಬರೋಕ್ಕೆ ರೆಡಿ ಇದ್ದಾರೆ, ನಿಮ್ಮ ಜೊತೆ ಕೈ ಜೋಡಿಸೋಕೆ ರೆಡಿ ಇದ್ದಾರೆ. ಕರೀರಿ ಅವರನ್ನು, ಕರೆದು ಹೇಳುವಂಥ ಕೆಲಸವನ್ನು ಮಾಡಿ, ತಿಳುವಳಿಕೆ ಕೊಡುವಂಥ ಕೆಲಸ ಮಾಡಿ. ಮೈಕ್ಗಳು ಮುಸ್ಲಿಂನ ಪಾರ್ಟ್ ಅಲ್ಲ. ಏನಾಗಿದೆ ಅಂದ್ರೆ ಅವ್ರು ಏನಾಗಿದೆ ಕಂಪಲ್ಸರಿ ಅಲ್ಲ ಮೈಕ್ ಅನ್ನು ಇಟ್ಕೊಳ್ಬೇಕಾಗಿರುವಂಥದ್ದು. ಎಸ್ ವಿವೇಕಾಂಶರ್ ಸರ್, ಏನಾಗಿದೆ ಇಲ್ಲಿ ಮುಸಲ್ಮಾನರನ್ನ, ಹಾ ಸರ್, ಮುಸಲ್ಮಾನರನ್ನ ಸ್ವತಂತ್ರ ಬಂದಾಗಿನಿಂದಲೂ ಒಂಥರ ವಿಲನ್ಗಳ್ ಮಾಡೋ ತರ ಮಾಡ್ತಾ ಇದ್ದಾರೆ. ಯಾರಂತ ಹೇಳಿದ್ರೆ ರಾಜಕೀಯ ಪಕ್ಷಗಳವರು ಮತ್ತು ರಾಜಕಾರಣಿಗಳು ಮುಸಲ್ಮಾನರನ್ನ ಮೇನ್ ಸ್ಟ್ರೀಮ್ಗೆ ಸೇರಿಸುವಂತ ಪ್ರಯತ್ನವನ್ನೇ ಅವ್ರು ಮಾಡಲಿಲ್ಲ. ಯಾಕಂದ್ರೆ ತಮ್ಮ ವೋಟ್ ಬ್ಯಾಂಕ್ ಕಳೆದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಸಲ್ಮಾನರನ್ನ ಮೇನ್ ಸ್ಟ್ರೀಮಿಂಗ್ ಬರೋದಕ್ಕೆ ಬಿಡದೇ ಇರೋ ಕಾರಣ ತುಷ್ಟೀಕರಣ ಮಾಡಿ ಮಾಡಿ ಇಷ್ಟು ಅವ್ಯವಸ್ಥೆ ಆಗ್ಬಿಟ್ಟಿದೆ. ಇಲ್ಲಿ ಹಿಂದೂ ಮುಸ್ಲಿಮರು ಕಿತ್ತಾಡೋದ್ರಿಂದ ಅವ್ರಿಗೆ ಲಾಭ, ಅದನ್ನ ಮುಸಲ್ಮಾನರು ಅರ್ಥ ಮಾಡಿಕೊಂಡು ಮುಸಲ್ಮಾನ ಪ್ರಜ್ಞಾವಂತ ಮುಸಲ್ಮಾನರು ಅಥವಾ ಪ್ರಗತಿಪರ ಮುಸಲ್ಮಾನರು ನಾಗರಿಕರ ಜನರ ಜೊತೆ ಸೇರ್ಕೊಳ್ಬೇಕು. ಸೇರ್ಕೊಂಡು ಆಗ ಹಿಂದೂಗಳು ಮುಸಲ್ಮಾನರು ಬೇರೆ ಅಲ್ಲ, ನಮಗೆ ಈ ರಾಷ್ಟ್ರ ಉದ್ಧಾರ ಆಗೋದು ಮುಖ್ಯ, ನಾವೆಲ್ಲರೂ ಮೇನ್ ಸ್ಟ್ರೀಮ್ ಅಲ್ಲಿ ಸಾಗಿ ದೇಶವನ್ನ ನಂಬರ್ ಒನ್ ಮಾಡೋದು ಮುಖ್ಯ ಅಂತ ಚಿಂತನೆ ಮಾಡಿದಾಗ ಈ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಇದಕ್ಕೆ ಇದನ್ನ ಹೊರಗಡೆ ಬರಬೇಕು ಮುಸಲ್ಮಾನರು. ಹಿಂದೂ ಸಂಘಟನೆಗಳವ್ರನ್ನ ನಿಮ್ ಶತ್ರುಗಳು ಅಂತ ತಿಳ್ಕೊಳ್ಬೇಡಿ. ಹಿಂದೂ ಸಂಘಟನೆ ಮತ್ತು ಹಿಂದೂ ಮುಖಂಡರು ಈ ಭಾರತದಲ್ಲಿರುವಂತ ಎಲ್ಲ ಧರ್ಮೀಯರನ್ನು ಪ್ರೀತಿಸ್ತಾರೆ ಮತ್ತು ಮುಸಲ್ಮಾನರು ಕೂಡ ಹಿಂದೂಸ್ತಾನಿಯರೇ ಅಂತ ನಾವು ಒಪ್ಕೊಳ್ತೀವಿ, ಬಹಳ ಪ್ರೀತಿಯಿಂದ ಆಧರಿಸ್ತೀವಿ. ಆದ್ರೆ ಈ ಮಧ್ಯೆ ಕಡ್ಡಿ ಅಲ್ಲಾಡಿಸುವಂತ ಕೆಲವು ರಾಜಕಾರಣಿಗಳು, ನಾನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ದುಡ್ಡು ಕೊಡ್ತಾರೆ. ಇಲ್ಲ ಇಲ್ಲ ಸರ್ ಇಲ್ಲ, ಹಿಂದೂ ಸಂಘಟನೆಯವರು ಎಷ್ಟು ಈಗ ನೋಡಿ, ಹಿಂದೂ ಸಂಘಟನೆಯವರು ಮನಸ್ಸು ಮಾಡಿದ್ರೆ ಬೇರೆ ಏನೋ ಮಾಡಬಹುದಿತ್ತು, ವೈಲೆಂಟ್ ಆಗೋ ಇನ್ನೊಂದೇನೋ ದಾರಿ ಹುಡ್ಕೊಳ್ಬೋದಿತ್ತು. ಆದ್ರೆ ಇಲ್ಲಿ ಒಂದು ಎಚ್ಚರಿಸುವಂತ ಕೆಲಸ ಅಂದ್ರೆ ಒಂದು ಚಿಕ್ಕ ಗೆರೆಯ ನಡುವೆ ದೊಡ್ಡ ಗೆರೆಯನ್ನು ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಿಂಗಾಗಿ ಇದು ಅಪ್ರೋಚ್ ಹೇಗಿದೆ ಬನ್ನಿ ತಬುಕ್ದಾರಿ. ನನ್ನ ಪ್ರಶ್ನೆ ಇಷ್ಟೇ, ನನ್ನ ಪ್ರಶ್ನೆ ಆಗ್ಲೂ ಕೂಡ ನಿಮಗೆ ಕೇಳದೆ, ಹಲವರು ಹಲವು ಕಡೆಗಳಲ್ಲಿ ಬೇಡ ಈ ಸಮಸ್ಯೆ, ನಾವು ಪ್ರಾರ್ಥನೆಯನ್ನ ಮಾಡೋದು, ನಮಗೆ ಪ್ರಾರ್ಥನೆಯನ್ನ ಮಾಡುವಂತ ಟೈಮ್ ನಮಗೆ ಗೊತ್ತಿದೆ, ನಾವು ಮಾಡ್ಕೊಳ್ತೀವಿ, ಯಾಕೆ ಬೇಕಾಗಿದೆ? ಇಸ್ಲಾಂನ ಪ್ರಮುಖ ಅಂಶನ ಮೈಕ್ ಅನ್ನುವಂಥದ್ದು ಬೇಕಾ? ಅದು ಕಡ್ಡಾಯ ಇದೆಯಾ ಧರ್ಮದಲ್ಲಿ? ಅರುಣ್ ರವರೇ ಹೇಳಿ, ಮೈಕ್ ಇಸ್ಲಾಮಿನ ಇಸ್ಲಾಮಿನಲ್ಲೇ ಕಡ್ಡಾಯವಲ್ಲ. ಅಜಾನ್ ಕೊಡುವುದು ಇಸ್ಲಾಮಿನ ಕಡ್ಡಾಯವಾದಂತಹ ಕರ್ಮವಾಗಿದೆ. ಅದನ್ನು 5 ಸಲ ಮಸೀದಿಗಳಲ್ಲಿ ಕೊಡುವುದು ಯಾಕೆ ಅಂತ ಹೇಳಿದರೆ, ಅವ್ರು ಕೇಳ್ತಾ ಇರೋದು ಈಗ ಲೌಡ್ ಸ್ಪೀಕರ್ ನಾನು ಹೇಳ್ತೇನೆ ಸರ್, ಕೇಳಿಸಿ ಇಸ್ಲಾಮ್ ಪಾಠ ಅಲ್ಲ ಅಂದ್ಮೇಲೆ ಅದನ್ನು ತೆಗೆಯುವುದಕ್ಕೆ ನಿಮ್ಮ ವಿರೋಧ ಏನಕ್ಕೆ ಅಂತ ಕೇಳ್ತಾ ಇದ್ದಾರೆ. ಮಾತಾಡಿ, ಅಜಾನ್ ಏನಕ್ಕೆ ಕೊಡ್ತಾರೆ ಅಂತ ಅವ್ರು ಕೇಳ್ತಾ ಇಲ್ಲ. ಅದು 1000 ರೀಸನ್ ಇದೆ, ಅದನ್ನ ಅವ್ರು ಒಪ್ಕೊಳ್ತಾನೆ ಇಲ್ಲ ಅಂತ ಹಾಗೇನಿಲ್ಲ, ಅಥವಾ ಅದನ್ನು ಅಜಾನ್ ನಿಲ್ಲಿಸಬೇಕು ಅಂತ ಹೇಳ್ತಾ ಇಲ್ಲ. ಅವ್ರು ಹೇಳ್ತಾ ಇರೋದು ಲೌಡ್ ಸ್ಪೀಕರ್ ಹೇಗೆ ನಿಮ್ಗೆ ರಿಲೆವೆಂಟ್ ಟು ಯುವರ್ ರಿಲಿಜನ್ ಅಂತ ಕೇಳ್ತಾರೆ. ಸೊ ಕಮ್ ಬ್ಯಾಕ್ ಟು ದಿ ಪಾಯಿಂಟ್. ನಾನು ಕಂಪ್ಲೀಟ್ ಮಾಡ್ತೇನೆ, ನೀವು ಮಾತನಾಡುವಾಗ ನಾವು ನಾನು ಮಾತಾಡುವಂತಹ ಒಂದೊಂದು ಮಾತು ಎಲ್ರಿಗೂ ಅರ್ಥವಾಗಬೇಕಂತ ಇಚ್ಛೆ ನನಗಿದೆ. ಈ ಅಜಾನ್ ಅಂತ ಹೇಳಿದರೆ, 5 ವಕ್ತು ಕೊಡುವಂತಹ ಒಂದು ಕ್ರಿಯೆಯಾಗಿದೆ ಸರ್. ಅಜಾನಿಗೆ ಯಾರು ವಿರೋಧ ಇಲ್ಲ ಸರ್, ಲೌಡ್ ಸ್ಪೀಕರ್ ವಿರೋಧ ಇದೆ. ಲೌಡ್ ಸ್ಪೀಕರ್ ಪಾಯಿಂಟ್ ಬನ್ನಿ, ಅಜಾನ್ ವಿಚಾರದಲ್ಲಿ ಯಾರು ಮಾತಾಡ್ತಾರೆ? ನೀವು 5 ಬಾರಿ ಅಜಾನ್ ಕೂಗೋದ್ರಲ್ಲಿ ಯಾರು ಕೇಳಿಸ್ಕೊಳ್ತಾ ಇಲ್ಲ, ಆದ್ರೆ ಎಲ್ಲರಿಗೂ ಕೇಳಿಸೋ ಯಾಕೆ ಅಂತ ನಾನು ಇಲ್ಲ,
ಇಲ್ಲ ಸರ್ ಅರುಣ್ರವರೇ, ಈ ಅಜಾನ್ ಈ ಮೈಕಿಂದ ಕೊಡುವುದು ಇಂದು ನಿನ್ನೆ ಇಂತ ಆರಂಭವಾದಂತಹ ಒಂದು ಕ್ರಿಯೆಯಲ್ಲ, ಅದು ಎಷ್ಟೋ ವರ್ಷಗಳಿಂದ ಬಂದಿದೆ. ಮುಸ್ಲಿಮನಾಗಿ ನಾವು ಇದನ್ನ ವಿರೋಧಿಸುವ ರೀತಿಯಲ್ಲಿ ಎಲ್ಲವನ್ನ ವಿರೋಧಿಸಬೇಕನ್ನ ಮನಸ್ಥಿತಿ ಕೂಡ ಇರಬಾರದು ಅಂತ ನನ್ನ ಭಾವನೆ. ಈಗ ನಾನು ಬಂದಿರುವಂತಹ ನಮ್ಮ ಏರಿಯಾ ಇದೆ ಸರ್, ಅಲ್ಲಿಯ ಮಸೀದಿಗಳಲ್ಲಿ ಬೆಳಗಿನ ಜಾವದ ಲೌಡ್ ಸ್ಪೀಕರ್ ಅಲ್ಲಿ ಅಜಾನ್ ಕೊಡ್ತಾ ಇಲ್ಲ. ಓಕೆ, ಬೆಳಿಗ್ಗೆ ಜಾವದಲ್ಲಿ ಲೌಡ್ ಸ್ಪೀಕರ್ ಅಜಾನ್ ಇದು ಅಜಾನ್ ಕೊಡ್ತಾ ಇಲ್ಲ. ಅವರು ಬೇರೆ ನಾಲ್ಕು ಹೊತ್ತುಗಳಲ್ಲಿ ಕೊಡ್ತಾ ಇದ್ದಾರೆ, 50 decibel ಕೆಳಗೆ ಇದೆ. ಸೊ ನಾವು ಒಂದು ಕಡೆಯಿಂದ ಅದನ್ನು ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆದ್ರೆ ಎಲ್ರಿಗೂ ಎಲ್ಲ ಕಡೆಯಿಂದ ಮಾಡ್ಕೊಂಡು ಬರುವ ಸಾಧ್ಯತೆ ಇದೆ. ಎಲ್ಲವನ್ನ ವಿರೋಧಿಸುವ ಮನಸ್ಥಿತಿ ನಮ್ದು ಕೂಡ ಇರಬಾರ್ದು. ಎಕ್ಸಾಕ್ಟ್ಲಿ, ಅವಾಗ ತಾನೇ ಸೌಹಾರ್ದತೆ ಅನ್ನುವಂಥದ್ದು ಬರೋದು. ನಾವೆಲ್ಲವನ್ನ ವಿರೋಧಿಸ್ತೀವಿ, ಒಂದೇ ಕೈಯಲ್ಲೇ ಸೌಹಾರ್ದತೆ ಬರೋದಿಲ್ಲ ತಬ್ಬರೇ, ಎರಡು ಕಡೆಯಿಂದ ಸೌಹಾರ್ದತೆ ಬರಬೇಕು. ಒಂದು ನಿಮಿಷ ಒಂದು ಕಡೆಗೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಅಂದ್ರೆ ನಾವು ದಾರಿ ಮಾಡಿಕೊಡಬಾರ್ದು ಅನ್ನುವಂತ ಮನೋಸ್ಥಿತಿ ಬರಬೇಕು. ಇಲ್ಲ, ವಾಪಸ್ ಬರ್ತೀನಿ ನಿಮ್ಮ ಹತ್ರನೇ.